ಎಲ್ರಿಗೂ ನಮಸ್ಕಾರ. ಸಿಂಹ ಕನ್ನಡಿಯ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಂ, ಕಳೆದ ಸಾರಿ ನಾನು ಹೇಳ್ತಾ ಇದ್ದೆ, ಭಾರತದ ಡಿಮಾನಿಟೈಸ್ ಆದ ನಂತರದ ಹೊರತಂದಿರುವ ಹೊಸ ನೋಟುಗಳಲ್ಲಿ ನಮ್ಮ ಸ್ಮಾರಕಗಳೇನಿದೆ ಅದನ್ನು ಕೆತ್ತಿರೋ ಹಿರಿಮೆ ಕನ್ನಡಿಗರದ್ದು ಅಂತ. ಹಾಗೆ ನಾನು 50 ರೂಪಾಯಿನೂ ನೋಟಲ್ಲಿರುವಂಥ ಹಂಪೆಯ ಸ್ಮಾರಕದ ಬಗ್ಗೆ ಮಾತಾಡಿದ್ದೆ, ಮತ್ತು 20 ರೂಪಾಯಿ ನೋಟಲ್ಲಿರುವಂಥ ಕೈಲಾಸನಾಥ ದೇವಸ್ಥಾನ, ಎಲ್ಲೋರ ದೇಗುಲ, ಇದ್ರ ಬಗ್ಗೆ ಮಾತಾಡಿದ್ದೆ. ಈ ಎರಡನ್ನೂ ಕಡದವರು ಕನ್ನಡಿಗರು, ಕೆತ್ತಿದವರು ಕನ್ನಡಿಗರು, ಇದು ನಮಗೆ ಹೆಮ್ಮೆ ಕೊಡುವಂಥ ವಿಷಯ ಅಂತ ನಾನು ನಿಮ್ಮ ಮುಂದೆ ಹೇಳಿದ್ದೆ. ಈಗ 3ನೇ ನೋಟ್ನ ನೋಡೋಣ. ಇದು 100 ರೂಪಾಯಿ ನೋಟು, ಹೊಸ 100 ರೂಪಾಯಿ ನೋಟ್ ತಗೊಳ್ಳಿ. ಈ ನೋಟಿನ ಹಿಂಭಾಗ ತಿರುಗಿಸಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಚಿತ್ರ. ಈ ಚಿತ್ರ ಇದರಲ್ಲಿ ಬರೆದಿದೆ ರಾಣಿ ಕಿ ವಾವ್, ರಾಣಿ ಕಿ ವಾವ್ ಅನ್ನೋ ಇದು ಮೆಟ್ಟಲ ಬಾವಿ. ಇದನ್ನು ನಾವು ಬಹಳ ಸುಲಭವಾಗಿ ಮೆಟ್ಟಲ ಬಾವಿ ಅಂತ ತಿಳ್ಕೊಬೋದು. ಈ ಮೆಟ್ಟಲ ಬಾವಿ ಅಂತ ಹೇಳಿದ್ರೆ ರಾಣಿಯರ ಸ್ನಾನಕ್ಕೆ ಅಥವಾ ರಾಣಿ ವಾಸದಲ್ಲಿರುವಂಥವ್ರ ಸ್ನಾನಕ್ಕೆ ಮಾಡಿಕೊಂಡಿರುವಂಥ ಒಂದು ವ್ಯವಸ್ಥೆ. ಇಲ್ಲಿ ನೆಲಕ್ಕಿಂತ ಆಳದಲ್ಲಿ ತೋಡಿರುವಂಥ ಒಂದು ಬಾವಿ. ಈ ಬಾವಿಗೆ ಒಂದು ಚೌಕಾಕಾರದಲ್ಲಿ ಒಂದು ಕಟ್ಟೆ ಥರ ಮಾಡಿದ್ದಾರೆ, ಅದರಲ್ಲಿ ನೀರು ನಿಂತಿರುತ್ತೆ, ಅದಕ್ಕೆ ಮೆಟ್ಲು 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 ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಈ ಒಂದು ಬಾವಿ, ಈ ಒಂದು ಚಿತ್ರದಲ್ಲಿ ಕಾಣಿಸ್ತಾ ಇರೋ ಬಾವಿ ಗುಜರಾತಲ್ಲಿ ಪಠಾಣ್ ಅನ್ನೋವಂಥ ಊರಿನಲ್ಲಿರುವಂಥ ಬಾವಿ ಅಂತ ಕೊಟ್ಟಿದ್ದಾರೆ, ರಾಣಿ ಕಿ ವಾವ್. ಪಠಾಣ್ ಏನಿದು ಪಠಾಣ್? ಪಠಾಣ್ ಅಲ್ಲ, ಅದು ಶ್ರೀಪಟ್ಟಣ. ಇದನ್ನು ಕಟ್ಟಿದಂಥವರು, ಕಡದಂಥವ್ರು ಯಾರು, ಈ ಬಾವಿ ಮಾಡಿದವ್ರು ಯಾರು ಅಂತ ನೋಡ್ತಾ ಹೋಗೋಣ. ಈ ಬಾವಿ, ಇದು 1ನೇ ಭೀಮ ಅನ್ನೋ ರಾಜನ ಹೆಂಡತಿ ಉದಯಮತಿ ಅನ್ನೋಂಥವ್ರಿದ್ದರು. ಅವರ ಕಾಲದಲ್ಲಿ ಈ ಬಾವಿನ ಕಟ್ಟುವಂಥ ಕೆಲಸ ಆಗುತ್ತೆ. ನಂತರ ಅವಳ ಮಗನ ಕಾಲದಲ್ಲಿ ಇದನ್ನು ಮುಂದುವರಿಸ್ತಾರೆ, ಕರ್ಣ ಅನ್ನೋಂಥ ರಾಜ. ಈ ರಾಜ ಸೇರಿ ಈ ಬಾವಿಯ ಒಂದು ಕಟ್ಟೋದನ್ನ ಪೂರ್ತಿ ಮಾಡ್ತಾರೆ. ಈ ಬಾವಿ ಹೇಗಿದೆ, ಈ ಮೆಟ್ಟಲು ಬಾವಿ ಹೇಗಿದೆ ಅಂತಂದರೆ, ಮೊದಲನೇದಾಗಿ ಇದು ಕೂಡ ಒಂದು ವಿಶ್ವ ಪಾರಂಪರಿಕ ಸ್ಥಳ. ಈ ಬಾವಿ ಹೇಗಿದೆ ಅಂದರೆ 213 ಅಡಿ ಅಷ್ಟು ಉದ್ದ, 66 ಅಡಿ ಅಷ್ಟು ಅಗಲ, ಇದು ಇದರ ವಿಸ್ತೀರ್ಣ. ಹಾಗೆ ಇದರ 28 ಮೀಟರ್ ಆಳ, ಅಂದರೆ ಸುಮಾರು 100 ಅಡಿ ಅಂತ ತಿಳ್ಕೊಬೋದು. ಅಷ್ಟು ಅಡಿ ಆಳದಷ್ಟು ಇದರ ಕೆತ್ತನೆ ಇದೆ. ಇದರ ತಳದಲ್ಲಿ ಮೆಟ್ಲು 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 ಹೋಗ್ತಾ ಹೋಗುತ್ತೆ. ಕೆಳಗಡೆ ಒಂದು ಚೌಕಾಕಾರದ ಒಂದು ಸಣ್ಣ ಒಂದು ತೊಟ್ಟಿ ಥರ ಇದೆ ಇದು ಬಾವಿ. ಇಲ್ಲಿ ಇದರ ಅಳತೆನೆ 30 ಅಡಿ 30 ಅಡಿ, ಅಂದರೆ 31 ಅಡಿ ಅಗಲ ಮತ್ತು ವಿಸ್ತೀರ್ಣ. ಇಷ್ಟು ದೊಡ್ಡದು ಬಾವಿ. ಇದರ 4 ದಿಕ್ಕಲ್ಲಿ ಒಂದು ಮೆಟ್ಲುಗಳು ಶುರುವಾಗುತ್ತೆ. ಬರೀ ಮೆಟ್ಲುಗಳಿಲ್ಲ, ಇಲ್ಲಿ 7 ಹಂತಗಳಿದೆ, 212 ಕಂಬಗಳಿವೆ. ಈ ಮತ್ತೆ ಇದರಲ್ಲಿ 500ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ವಿಗ್ರಹಗಳನ್ನ ಕೆತ್ತನೆ ಮಾಡಲಾಗಿದೆ. ಎಲ್ಲ ದೇವತೆಯರ ವಿಗ್ರಹಗಳಿದೆ, ನದಿಗಳ ವಿಗ್ರಹಗಳಿದೆ, ಹೀಗೆ ಬೇಕಾದಷ್ಟು ವಿಗ್ರಹಗಳನ್ನ ಇಲ್ಲಿ ಕೆತ್ತಿದೆ. ಮತ್ತು 1000 ಸಣ್ಣ ಕೆತ್ತನೆಗಳನ್ನ ಇಲ್ಲಿ ಮಾಡಲಾಗಿದೆ. ಈ ಕೆತ್ತನೆಯ ಶೈಲಿ, ಈ ಕೆತ್ತನೆಯ ನೋಡಿದಾಗ ಇದೊಂದು ಅದ್ಭುತವಾದಂಥ ಶಿಲ್ಪ ಅನ್ನೋದನ್ನ ನಾವು, ಶಿಲ್ಪಕಲೆ ಅನ್ನೋದನ್ನ ನಾವಿಲ್ಲಿ ಕಾಣ್ಬೋದಾಗಿದೆ. ಗೆಳೆಯರನಾಗಿ ಈಗಾಗಲೇ ಹೇಳ್ತಾ ಇದ್ದೆ, ಈ ಕೆತ್ತನೆ ಕೆಲಸ ಅನ್ನೋದನ್ನು ನಾವು ಕಲೆಯಾಗಿ ನೋಡೋದ್ರಿಂದ ಹೊರಗೆ ಬರೋಣ. ಇದು ಕಲೆ ಮಾತ್ರ ಅಲ್ಲ, ಇದು ತಂತ್ರಜ್ಞಾನ. ನೀವು ಗಮನಿಸಿ ನೋಡಿ, ಒಂದೇ ಥರನಾದ 10 ಸಾಲುಬಂಜಿಕೆಗಳನ್ನ, ಒಂದೇ ಥರನಾದ ಚಿತ್ರಗಳನ್ನ ಕೆತ್ತಬೇಕು. ಒಬ್ಬರೇ ಕೆತ್ತಿದ್ರೂ ಅದೇ ಮತ್ತೆ ಅದೇ ಥರ ಕೆತ್ತೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ? 100 ಜನ ಕೂತ್ಕೊಂಡು ಇಡೀ ದೇವಸ್ಥಾನದ ಸುತ್ತ ಸಾಲುಬಂಜಿಕೆಯರ ಚಿತ್ರಗಳನ್ನ ಕೆತ್ತಾರೆ. ಆಕಾರ, ರೂಪ, ಭಾವನೆ, ಇವುಗಳೆಲ್ಲದರಲ್ಲೂ ಒಂದೇ ಸಾಮ್ಯತೆ ಇರುತ್ತೆ. ಇದು ಎಂಥ ತಂತ್ರಜ್ಞಾನ! ಈ ತಂತ್ರಜ್ಞಾನನ ಅಳವಡಿಸ್ಕೊಂಡಿದ್ದವ್ರು ಕನ್ನಡಿಗರು ಅನ್ನೋದನ್ನ ನಾನು ನಿಮ್ಗೆ ಆಗಾಗ ಹೇಳ್ತಾ ಇರ್ತೀನಿ. ಅಂದಹಾಗೆ ನಾನು ಇವಾಗ ಹೇಳ್ತಿದ್ದ ಕತೆ ಗುಜರಾತಿಂದು. ಗುಜರಾತಿನ ಶ್ರೀಪಟ್ಟಣದಲ್ಲಿ, ಅಂದರೆ ಪಠಾಣ್ನಲ್ಲಿರುವಂತಹ ರಾಣಿ ಕಿ ವಾವ್, ಉದಯಮತಿ ದೇವಿ ರಾಣಿಯವರು ಕಟ್ಟಿಸಿರುವಂತಹ, ಅವಳ ಮಗ ಕರ್ಣ ರಾಜ ಕಟ್ಟಿಸಿರುವಂತಹ ಈ ಒಂದು ಮೆಟ್ಟಿಲ ಬಾವಿಗೂ ಕನ್ನಡಿಗರಿಗೂ ಏನು ಸಂಬಂಧ ಅಂತ ಕೇಳೋದಾದರೆ, ಈ ಒಂದು ರಾಜಮನೆತನ ಏನಿದೆ 1032ನೇ ಇಸ್ವಿನಲ್ಲಿ ಕಟ್ಟಿಸಿದ್ದು ಅಂತ ಹೇಳಿದೆ. ಈಗ ಆಗ ಆ ಭಾಗನ ಆಳ್ತಿದ್ದಂಥ ರಾಜಮನೆತನ ಏನಿದೆ, ಇವರು ಸೋಲಂಕಿಗಳು. ಸೋಲಂಕಿ ವಂಶ, ಸೋಲಂಕಿ ವಂಶ ಅಂದರೆ ಬೇರೆ ಯಾರೂ ಅಲ್ಲ, ಇದು ನಮ್ಮ ಚಾಲುಕ್ಯ ವಂಶ. ಹೌದು, ಇದು ಕೂಡ ಕನ್ನಡಿಗರ ಚಾಲುಕ್ಯ ವಂಶದ ಒಂದು ಟಿಸಿಲು. ಇದು ಕೂಡ ಒಂದು ಕವಲು ಗುಜರಾತಲ್ಲಿ ಆಳ್ವಿಕೆ ಮಾಡ್ತಿದ್ದಂಥದ್ದು. ಯಾವ ಕಾಲದಲ್ಲಿ ಗುಜರಾತ್ಗೆ ಹೋದರು? ಹಾಂ, ಪುಲಿಕೇಶಿಯ ಮಕ್ಕಳು, ಪುಲಿಕೇಶಿಯ ಕಾಲದಲ್ಲಿ, ಪುಲಿಕೇಶಿಯ ಆಳ್ವಿಕೆ ಮಾಡ್ತಿದ್ದಂಥ ಕಾಲದಲ್ಲಿ, ಅವನ ನಂತರ ಅವನ ಮಗ ಪುಲಿಕೇಶಿಯ ಮಕ್ಕಳಲ್ಲಿ ಸತ್ಯಾಶ್ರಯ ರಣರಸಿಕ ವಿಕ್ರಮಾದಿತ್ಯ ಅನ್ನೋವಂಥ ಇದೆ. ಅದಾದಮೇಲೆ ಜಯಸಿಂಹವರ್ಮ ಅಂತ ಇನ್ನೊಬ್ಬ ಮಗ ಇದ್ದಾನೆ, ಇವನೇ ಗುಜರಾತಿನ ಒಂದು ಶಾಖೆ ಅಲ್ಲಿ ಆರಂಭ ಆಗೋದಕ್ಕೆ ಒಂದು ಕಾರಣ ಆಗ್ತಾನೆ. ಇದು ಗುಜರಾತಲ್ಲಿ ಆರಂಭವಾದ ಚಾಲುಕ್ಯರ 3ನೇ ಟಿಸಿಲು ಅಂತ ಹೇಳ್ತಾರೆ. ಇವರು ಆಳ್ವಿಕೆ ಮಾಡ್ತಿದ್ದವರು, ಇವರನ್ನೇ ಸೋಲಂಕಿಗಳು ಅಂತ ಕರೀತಾರೆ. ನಮ್ಮ ಕನ್ನಡಿಗರು
ಬರೀ ಗುಜರಾತಲ್ಲಿ ಇವತ್ತಿನ ದಿನ ನಾವು ಏನು ಕಾಣಿಸ್ತಾ ಇದೆ, ಈ ರಾಣಿ ಕಿ ವಾವ್ ಬಾವಿ, ಈ ಮೆಟ್ಟಲು ಬಾವಿ ಕಟ್ಟದಂಥವರು ಕನ್ನಡ ವಂಶದರು, ಕನ್ನಡಿಗರ ರಾಜರು ಅಂತ ಹೇಳ್ತಾ ಇದ್ದೀವಿ. ಇದು ಇಷ್ಟಕ್ಕೆ ಸೀಮಿತವಾಗಿಲ್ಲ. ಇವತ್ತಿನ ದಿನ ನಾನು ನಿಮಗೆ ಈ ಒಂದು 100 ರೂಪಾಯಿ ನೋಟಿನ ಕತೆ ಹೇಳಬೇಕಾದ್ರೆ ಗುಜರಾತಿನ ಈ ರಾಜರ ಕತೆ ಹೇಳಿದೆ. ಕನ್ನಡಿಗರು, ಕನ್ನಡ ವಂಶಗಳು ಇಲ್ಲಿ ಮಾತ್ರ ಆಳಿಲ್ಲ, ಇದನ್ನು ಅವರು ಎಲ್ಲೆಲ್ಲ ಆಳಿದ್ದಾರೆ ಅನ್ನೋದನ್ನು ನಾನು ಮುಂದೆ ನಿಮಗೆ ಹೇಳ್ತೀನಿ. ಅದು ಭಾಳ ಕುತೂಹಲಕಾರಿಯಾದಂಥ ವಿಷಯ. ಹಾಂ, ಈ 100 ರೂಪಾಯಿ ನೋಟಿನಲ್ಲಿ ಕಟ್ತಿರುವಂತಹ ಈ ರಾಣಿ ಕಿ ವಾವ್ ಏನಿದೆ, ಈ ಮೆಟ್ಟಿಲ ಬಾವಿಯನ್ನು ಕಡದಂತಹ ರಾಜವಂಶ ಸೋಲಂಕಿಗಳು, ಇವರು ಕನ್ನಡಿಗರು, ಕನ್ನಡಿಗರ ಒಂದು ಬೇರು ಹೊಂದಿರುವಂಥ ರಾಜವಂಶ. ಇದನ್ನು ನಾವು ತಿಳ್ಕೊಂಡಾಗ ಭಾರತ ಸರ್ಕಾರ ತಂದಿರೋ 3ನೇ ನೋಟಲ್ಲಿರುವಂತಹ ಸ್ಮಾರಕ ಕೂಡ ಕನ್ನಡ ವಂಶಜರು ಕೆತ್ತಿರುವಂಥದ್ದು, ಕನ್ನಡಿಗರ ಒಂದು, ನಾವು ಕೂಡ ಹೆಮ್ಮೆಯಿಂದ ನಾವು ತಲೆ ಎತ್ತಿ ನಡಿಬೋದು, ಹೆಮ್ಮೆಯಿಂದ ಎದೆ ಉಬ್ಬಿಸ್ಬೋದು, ಹೆಮ್ಮೆಯಿಂದ ನಂಬೆನ್ನು ನಾವು ತಟ್ಕೋಬೋದು ನಿಸ್ಸಂಕೋಚವಾಗಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಗೆಳೆಯರೆ, ಮತ್ತು ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನೂ ಒಂದು ನೋಟಿದೆ. 10 ರೂಪಾಯಿ ನೋಟ್ ತೊಗೊಳ್ಳಿ. 10 ರೂಪಾಯಿ ನೋಟಲ್ಲಿ ಅದರ ಹಿಂದ್ಗಡೆ ನಿಮಗೊಂದು ಚಿತ್ರ ಕಾಣಿಸ್ತಾ ಇದೆ. ಇದೊಂದು ಚಕ್ರದ ಚಿತ್ರ, ಇದೊಂದು ರಥದ ಚಕ್ರದ ಚಿತ್ರ. ಈ ಚಿತ್ರ ಎಲ್ಲಿದೆ ಅಂತಂದಾಗ ಸಹಜವಾಗಿ ನಮಗೆ ಗೊತ್ತು, ಕೋನಾರ್ಕ್ ಪುರಿ ಒರಿಸ್ಸಾ, ಇಲ್ಲಿ ಕೋನಾರ್ಕ್ ಭುವನೇಶ್ವರ ಹತ್ತಿರ ಇರುವಂಥದ್ದು. ಇಲ್ಲಿಯ ದೇವಸ್ಥಾನದ, ಸೂರ್ಯ ದೇವಸ್ಥಾನದ ಒಂದು ರಥದ ಚಿತ್ರ. ಇದನ್ನು ಕಡಿದಿದ್ದು 1250ನೇ ಇಸ್ವಿನಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ. ಈ ದೇವಸ್ಥಾನ ಹೇಗಿದೆ ಅಂತ ಹೇಳಿದ್ರೆ, ಸಮುದ್ರದಿಂದ ಹುಟ್ಟುತ್ತಾ ಇರುವಂಥ ಸೂರ್ಯ ಈ ದೇವಸ್ಥಾನದ ಒಂದು ಈ ರಥಕ್ಕೆ, ಸೂರ್ಯನ ರಥಕ್ಕೆ, ಕುದುರೆಗಳನ್ನ ಕಟ್ಟಿರೋ ರಥದ ಒಂದು ಪೀಠದಲ್ಲಿ ಕೂತಿದ್ದಾನೇನೋ ಅನ್ನೋ ಭಾಸವಾಗೋ ರೀತಿಯಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಸೂರ್ಯ ದೇವಸ್ಥಾನ ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಒಂದು ಮುಖ್ಯ ಮಂಟಪ ಇದೆ, ಅದರ ಮುಂದೆ ಈ ರಥದ ಥರದ ಒಂದು ಕೆತ್ತನೆ ಇದೆ. ಇದರಲ್ಲಿ 24 ಇಂತಹ ಚಕ್ರಗಳನ್ನ ಅಳವಡಿಸಿರುವಂಥ ಒಂದು ಕೆತ್ತನೆಯನ್ನು ಕಾಣ್ಬೋದು. ಇದು ಬರೀ 24 ಯಾಕೆ ಅಂತ ಹೇಳಿದ್ರೆ, ಇದು 12 ತಿಂಗಳುಗಳನ್ನ ಪ್ರತಿನಿಧಿಸೋ ಸೂರ್ಯ, ಇದು ಶುಕ್ಲ ಪಕ್ಷ ಕೃಷ್ಣ ಪಕ್ಷ, ಒಂದೊಂದು ಪಕ್ಷಕ್ಕೆ ಒಂದೊಂದು ಅನ್ನೋ ರೀತಿಯಲ್ಲಿ 24 ಚಕ್ರಗಳನ್ನು ಅಳವಡಿಸಿರುವಂಥ ಇದು ಒಂದು ರಥ. ಇದನ್ನು ಕೆತ್ತಿರುವಂಥವರು, ಇದು ಎಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಅಂತ ಹೇಳಿದ್ರೆ, ಇದನ್ನು ಕೆತ್ತಿರುವಂಥ ರಾಜವಂಶದ ಪರಿಚಯ ನಾನು ನಿಮ್ಗೆ ಹೇಳಬೇಕಾಗತ್ತೆ. ಇವರು ಪೂರ್ವ ಗಂಗರು, ಗಂಗವಂಶ. ಗಂಗಾ ರಾಜರು ಅಂತಂದರೆ ಕರ್ನಾಟಕದಲ್ಲಿ ನಾವು ಗಂಗ ಸಾವಿರವಾಡಿ ಗಂಗಾ ಅಂತ ಕೇಳ್ತೀವಿ, 99,000 ಗಂಗರು ಅಂತ ಕೇಳ್ತೀವಿ, ಗಂಗವಾಡಿ ಅಂತ ಕೇಳ್ತೀವಿ. ಈ ಎಲ್ಲ ಗಂಗರು ನಮ್ಮ ತಲಕಾಡಿನಿಂದ ಆಳ್ತಿದ್ರು. ಇವರು ಮೊದಲು ಕೋಲಾರದಲ್ಲಿದ್ದರು, ತಲಕಾಡು ರಾಜಧಾನಿಯಾಗಿತ್ತು, ತಲಕಾಡಿನ ಗಂಗರು ಅಂತಲೇ ಹೆಸರುವಾಸಿ. ಈ ಗಂಗರೇ ಆ ದೇವಸ್ಥಾನ ಕಟ್ಟಿದವರ ಇಲ್ಲ, ಇವರು ಪೂರ್ವ ಗಂಗರು ಬೇರೆ, ಈ ಗಂಗರು ಬೇರೆ. ಆದರೆ ಈ ಗಂಗವಂಶದ ಒಂದು ಟಿಸಿಲೇ ಆ ಪೂರ್ವಗಂಗರು ಕಳಿಂಗದಿಂದ ಆಳ್ವಿಕೆ ಮಾಡ್ತಿದ್ದವರು ಅನ್ನೋವಂಥ ಒಂದು ಪ್ರತೀತಿ ಇದೆ. ಇದನ್ನು ನಾವು ನೋಡ್ತಾ ಹೋದಾಗ ಇದಕ್ಕೆ ಖಚಿತವಾಗಿ ಐತಿಹಾಸಿಕವಾದ ಸಾಕ್ಷಿಗಳು ಇದೆಯಾ ಇಲ್ವಾ ಅನ್ನೋದು ಒಂದು ಕಡೆ ಪಕ್ಕದಲ್ಲಿಟ್ಟು ನಾವು ನೋಡೋದಾದರೆ, ಆ ಒಂದು ಪೂರ್ವ ಗಂಗರು ಕಳಿಂಗ ಮನೆತನ ಏನಿದೆ, ಅವರು ಕೊಟ್ಟು ತಗೊಳ್ಳೋ ಸಂಬಂಧ, ಹೆಣ್ಮಕ್ಳನ್ನ ಕೊಡೋದು ಅಥವಾ ಮದುವೆ ಮಾಡ್ಕೊಂಬರೋದು, ಹೀಗೆ ಸಂಬಂಧಗಳನ್ನ ಬೆಳೆಸೋದು, ವೈವಾಹಿಕ ಸಂಬಂಧಗಳನ್ನ ಬೆಳೆಸೋದು ಎಲ್ಲವೂ ಕೂಡ ದಕ್ಷಿಣದ ನಮ್ಮ ಗಂಗರ ಜೊತೆ ಅಥವಾ ನಮ್ಮ ಪಲ್ಲವ ವಂಶದರು ತಮಿಳುನಾಡು ಇವ್ರ ಜೊತೆ, ಹೀಗೆ ದಕ್ಷಿಣದ ದೊರೆಗಳ ಜೊತೆನೇ ಇವ್ರ ಸಂಪರ್ಕಗಳು, ವೈವಾಹಿಕ ಸಂಬಂಧಗಳಿದ್ವು ಅನ್ನೋದನ್ನು ನಾವು ಗುರುತಿಸ್ಬೋದಾಗತ್ತೆ. ಒಟ್ಟಾರೆಯಾಗಿ ಈ ಒಂದು ಪ್ರತೀಕ ಏನು ಕಾಣಿಸ್ತಾ ಇದೆ, ಕೋನಾರ್ಕಿನ ಒಂದು ಸೂರ್ಯನ ಚಕ್ರ ಅಂತ ಇರ್ತೀವಿ, ಸೂರ್ಯರಥದ ಚಕ್ರ, ಈ ಒಂದು ಕೆತ್ತನೆ ಕೂಡ ಕನ್ನಡ ವಂಶಜರೇ ಮಾಡಿದ್ದು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಗೆಳೆಯರೆ, ಇದನ್ನು ನೋಡಿದಾಗ ಈ ಒಂದು ಭಾರತ ಸರ್ಕಾರ ಹೊಸದಾಗಿ ಯಾವ ನೋಟುಗಳನ್ನ ತೊಗೊಂಬಂದಿದ್ದಾರೆ, ಇದರ 7 ನೋಟುಗಳನ್ನ ತಂದಿದ್ದಾರೆ. 7 ನೋಟುಗಳಲ್ಲಿ 2000 ಮತ್ತು 500, 200 ಈ 3 ನೋಟುಗಳನ್ನು ಬಿಟ್ಟರೆ ಉಳಿದ 100ರ ನೋಟು, 50ರ ನೋಟು, 20ರ ನೋಟು, 10ರ ನೋಟು, ಇವುಗಳ ಮೇಲೆಲ್ಲ ಅಚ್ಚು ಹಾಕಿರುವಂಥ, ಇಡೀ ಭಾರತ ಹೆಮ್ಮೆ ಪಡುವಂಥ ಸ್ಮಾರಕಗಳು ಅಂತ ಯಾವುದನ್ನು ಗುರುತಿಸ್ತಾ ಇದೆಯೋ ಇವೆಲ್ಲ ಸ್ಮಾರಕಗಳ ಹಿಂದೆ ಕನ್ನಡಿಗರ ಶ್ರಮ ಇದೆ, ಕನ್ನಡಿಗರ ಒಂದು ಹೆಮ್ಮೆ ಇದೆ. ನಾವು ಪ್ರತಿ ಬಾರಿ ಈ ನೋಟನ್ನು ಚಲಾವಣೆ ಮಾಡಬೇಕಾದ್ರೆ ನಮ್ಮಲ್ಲಿ ಈ ಒಂದು ಆತ್ಮವಿಶ್ವಾಸ ಜಾಗೃತ ಆಗ್ತಾ ಇರಲಿ, ನಮ್ಮಲ್ಲಿ ಒಂದು ಕೆಚ್ಚು ಹೆಚ್ಚುತ್ತಾ ಇರಲಿ. ಕನ್ನಡಿಗರು ಅಂದರೆ ಸಾಮಾನ್ಯರಲ್ಲ, ನಮ್ಮ ಮೈಯಲ್ಲಿ ಹರಿತಾ ಇರೋದು ಕೆಂಪು ನೀರಲ್ಲ, ಇದು ಬರೀ ವೀರತೇಜದ ರಕ್ತವೂ ಅಲ್ಲ, ಇದು ತಂತ್ರಜ್ಞಾನವನ್ನು ಕಟ್ಟಿದಂಥ ರಕ್ತ, ಇದು ಅನೇಕ ಮಹತ್ವದ ಸ್ಮಾರಕಗಳನ್ನು ನಿರ್ಮಿಸಿದಂಥ ರಕ್ತ, ಜಗತ್ತಿನಲ್ಲಿ 1000 ವರ್ಷ ಮೆರೆದಂಥ ಸಾಮ್ರಾಜ್ಯಗಳನ್ನು ಕಟ್ಟಿದಂಥ ರಕ್ತ, ಎಷ್ಟು ಹೆಮ್ಮೆ ಆಗುತ್ತಲ್ಲ ಗೆಳೆಯರೆ. ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆನ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೊಸ ಹೊಸ ವಿಷಯಗಳನ್ನು, ಕರ್ನಾಟಕದ ಇತಿಹಾಸದ ಹಳೆಯ ಪುಟಗಳನ್ನ ತೆಗೆದು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.